ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹಸಿರು ಮೆಣಸಿನಕಾಯಿ ಹಾಕಿ ಖಾರ ಬಸ್ಸಾರು ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ನೋಡಿ ಬೀನ್ಸ್ ತಗೊಂಡಿದ್ದೀನಿ. ಈ ಬೀನ್ಸನ್ನು ಸೋಸ್ಕೊಂಡು ನೋಡಿ ಬೇಳೆ ತಗೊಂಡಿದ್ದೀನಿ. ಬೇಳೆ ಜೊತೆ ಹಾಕಿ ಇವತ್ತು ಬಸ್ಸಾರು ಮಾಡ್ತಾ ಇದ್ದೀನಿ. ಬಸ್ಸಾರು ಕೂಡ ಒಬ್ಬಟ್ಟಿನ ಸಾರಿನ ಥರನೇ ಟೇಸ್ಟ್ ಕೊಡುತ್ತೆ. ಇದು ಕಾಳು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಒಗ್ಗರಣೆ ಹಾಕಿದರೆ. ನೋಡಿ, ಇದಕ್ಕೆ ನಾನು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಬಸ್ಸಾರಿಗೆ ಯಾವಾಗಲೂ ಹುಣಸೆ ಹಣ್ಣು ಹಾಕಬೇಕು. ಟೊಮೊಟೊ ಹಾಕಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಈಗ ನಾನು ಫಸ್ಟು ಈ ಬೀನ್ಸನ್ನೆಲ್ಲ ಸೋಸ್ಕೊಂಡು ಮುರಿದು ಇಟ್ಕೋತಾ ಇದ್ದೀನಿ. ಇದರಲ್ಲಿ ಇದಿರುತ್ತೆ ನಾರು, ನಾರೆಲ್ಲ ಬಿಡಿಸಿ ಸೋಸಿ ಇಟ್ಕೋಬೇಕು. ಇದು ಬೀಜ ಆಗಿದ್ರೂ ಕೂಡ ಬಲ್ತಿರಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾರೆಲ್ಲ ತೆಕ್ಕೊಂಡು ಈ ರೀತಿ ಬಿಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೀನ್ಸನ್ನೆಲ್ಲ. ನೋಡಿ, ತರಕಾರಿ ಸೋಸಿದ್ದಾಗಿದೆ. ಈಗ ಬೇಳೆನ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಈಗ ನೀರು ಕಾಯ್ಲಿಕ್ಕಿಟ್ಟಿದ್ದೀನಿ. ಬಸ್ಸಾರಿಗೆ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸಬಾರ್ದು. ಹಾಗೆ ಬೇಳೆನ ಬೇಯಿಸಿ ಬೇಳೆ ಒಂದು ಅರ್ಧಂಬರ್ಧ ಬೆಂದ ತಕ್ಷಣ ನಾವು ತರಕಾರಿ ಹಾಕಬೇಕು. ಅದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಈಗ ನೀರು ಕುದಿತಾ ಇದೆ, ಈಗ ಬೇಳೆ ಹಾಕೋಣ. ನೋಡಿ, ಮೊದಲಿಗೆ ಹೀಗೆ ಪಾತ್ರೆನಲ್ಲಿ ನೀರು ಕುದಿಸ್ಕೋಬೇಕು, ಆಮೇಲೆ ತೊಳೆದಿಟ್ಕೊಂಡಂತ ಬೇಳೆ ಹಾಕೋಬೇಕು. ಇವಾಗ ಹಾಕಿದ್ದೀನಿ. ಇದು ಒಂದು ಎರಡು ಮೂರು ಕುದಿ ಬಂದಮೇಲೆ ಅರ್ಧಂಬರ್ಧ ಬೇಯುತ್ತೆ. ಆ ನಂತರ ನಾವು ತರಕಾರಿ ಹಾಕೋಣ. ನೋಡಿ, ಬೇಳೆ ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ಉಕ್ಕು ಬರುತ್ತೆ, ಉಕ್ಕಿಸ್ಬಾರ್ದು. ಈಗ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಹಾಕಿಬಿಟ್ರೆ ಇದು ನೆಕ್ಸ್ಟ್ ಉಕ್ಕೋದೇ ಇಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ಲ, ಜೊತೆಗೆ ಒಂದೇ ಒಂದು ಸ್ವಲ್ಪ ಅರಶಿನ ಹಾಕಿಸ್ಬಾರ್ದು. ಬೇಳೆ ಬೇಯಿಸುವಾಗ ಉಕ್ಕಿಸಿದ್ರೆ ನಮಗೆ ಸಾಂಬಾರು ಟೇಸ್ಟ್ ಹೊರಟೋಗುತ್ತೆ. ಈಗ ನೋಡಿ, ದಡ ಎಲ್ಲ ನೆಂದಂಗೆ ಆಗಿದೆ. ಇನ್ನೊಂದು ಸ್ವಲ್ಪ ಬೆಂದ ತಕ್ಷಣ ನಾವು ತರಕಾರಿ ಹಾಕಿಬಿಡ್ಬೇಕು. ತೀರ ಜಾಸ್ತಿ ಬೇಯಿಸ್ಬಾರ್ದು. ಸಾರು ತುಂಬ ನೀರಿನಂಗೆ ಟೇಸ್ಟ್ಫುಲ್ ಆಗಿ ಬರಬೇಕು ಅಂದರೆ ಬೇಳೆ ಬೇಯಿಸ್ಕೊಳ್ಳೋದು ಹದವಾಗಿರಬೇಕು. ತೀರ ಮೆತ್ತಗೆ ಬೆಂದು ಪಾಯಸ ಆದಂಗೆ ಆದರೆ ಸಾರು ಟೇಸ್ಟ್ ಬರಲ್ಲ. ನೋಡಿ ನೋಡಿ, ಬೇಳೆ ಎಲ್ಲ ಅರ್ಧಂಬರ್ಧ ಬೆಂದಿದೆ. ಈಗ ನಾವು ಸೋಸಿ ತೊಳೆದಿಟ್ಕೊಂಡಿರೋಂಥ ಬೀನ್ಸನ್ನು ಹಾಕೋಣ. ಈಗ ಬೇಳೆ ಬೀನ್ಸು ಎರಡು ಬೇಯುತ್ತೆ. ಬೆಂದ ತಕ್ಷಣ ಬಸ್ಕೊಂಡ್ಬಿಡ್ಬೇಕು. ಈಗ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹೋಳುಗಳಿಗೆ ಹಿಡಿಯೋ ಅಷ್ಟು ಉಪ್ಪನ್ನು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ. ಈಗ ಬೇಗ ಬೇಯುತ್ತೆ. ನೋಡಿ, ಒಂದು ಮೂರು ಈರುಳ್ಳಿ, ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ನೋಡಿ, ಹೆಂಚು ಕಡ್ಡಿ ಇರುತ್ತಲ್ಲ, ಹೊಸದು ತೊಗೋಬೇಕು. ಪರ್ಕೆಲಿರೋದು ತೊಗೋಬೇಡಿ. ಹೊಸದು ತೊಗೊಂಡು ನೋಡಿ, ಇಷ್ಟನ್ನ ಕಟ್ ಮಾಡಿಕೊಂಡು ಈ ಹಸಿರು ಮೆಣಸಿನ್ಕಾಯಿ ಇದೆಯಲ್ಲ, ಇದನ್ನೆಲ್ಲ ಈ ರೀತಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಬಿಟ್ಟು ನಾವಿವಾಗ ಬೇಯ್ತಾ ಇದೆಯಲ್ಲ, ಈಗ ಮುಕ್ಕಾಲು ವಾಸಿ ಬೆಂದಿದೆ. ಅದರೊಳಗಡೆ ಇದನ್ನು ಹಾಕಿದರೆ ನಾವು ಈಸಿಯಾಗಿ ರುಬ್ಲಿಕ್ಕೆ ತೆಕ್ಕೋಬೋದು. ನೋಡಿ, ಮೆಣಸಿನ್ಕಾಯಿನ ಈ ರೀತಿ ಎಲ್ಲ ಪೋಣಿಸ್ಕೊಂಡಿದ್ದೀನಿ. ಇದನ್ನು ಬೇಳೆ ಕುದಿತಾ ಇದೆಯಲ್ಲ, ಅದರೊಳಗಡೆ ಹಾಕ್ತೀನಿ. ನೀಟಾಗಿ ಎತ್ಕೊಂಡ್ಬಿಡ್ಬೋದು. ನೋಡಿ, ಈಗ ಮುಕ್ಕಾಲು ವಾಸಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ನೋಡಿ, ಒಂದು ಸ್ವಲ್ಪ ಹೊತ್ತು ಬೆಂದರೆ ಸಾಕು. ಈ ಹಸಿರು ಮೆಣಸಿನ್ಕಾಯಿನ ಈ ರೀತಿ ಇಡ್ತಾ ಇದ್ದೀನಿ. ಇದು ಬೆಂದ ತಕ್ಷಣ ನಾವು ಎತ್ಕೊಂಡ್ಬಿಡ್ಬೋದು. ಈಗ ನೋಡಿ, ಬೇಳೆನೂ ಬೆಂದಿದೆ, ತರಕಾರಿ ಕೂಡ ಬೆಂದಿದೆಯೋ ಇಲ್ವೋ ಅಂತ ನಾವು ನೋಡ್ಕೊಂಡ್ಬಿಟ್ಟು ಆ ನಂತರ ಇನ್ನೊಂದು ಸ್ವಲ್ಪ ಬೇಯಬೇಕು. ಅಲ್ಲಿಗೆ ಬೇಳೆನೂ ಫುಲ್ ಬೆಂದಂಗೆ ಆಗುತ್ತೆ. ಆ ನಂತರ ಬಸಿಯೋಣ. ನೋಡಿ, ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಬಸಿಬೇಕು ಅಂತ ಇದ್ದಾಗ ಪಕ್ಕದ ಒಲೆ ಮೇಲೆ ಒಂದು ಸ್ವಲ್ಪ ಬಿಸಿನೀರು ಕಾಯಕ್ಕಿಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕೋಬೇಕು, ಏಕೆಂದರೆ ಇದು ಕುದ್ದು ಹಿಂಗಿರುತ್ತೆ. ಈಗ ಒಂದು ಸ್ವಲ್ಪ ಕಟ್ಟನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂದರೆ ಇಷ್ಟು ನೀರು ಹಾಕಿದ್ದೀನಿ. ಈಗ ಇದು
ಬಿಸಿ ನೀರೇ ಹಾಕಿರೋದು ನೋಡಿ, ಕುದಿಯೋದೇ ನಿಂತಿಲ್ಲ. ಇನ್ನೊಂದು ಕುದಿ ಚೆನ್ನಾಗಿ ಕುದ ತಕ್ಷಣ ನಾನು ಇದನ್ನು ಬಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಹದವಾಗಿ ಬೇಳೆ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು ನೋಡಿ, ದಡ ಹೊಡೆದಿದೆ. ಈಗ ನಾವು ಇದನ್ನು ಬಸ್ಕೋಬೇಕಾಗುತ್ತೆ. ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ, ಈಗ ಕುದಿಯೋದು ನಿಂತಿದೆ. ನೋಡಿ ಇದು ರುಬ್ಲಿಕ್ಕೆ ಅಂತ ನಾನು ಹಸಿರು ಮೆಣಸಿನ್ಕಾಯಿ ಬೇಯೋಕೆ ಹಾಕಿದ್ದಲ್ಲ ಅದನ್ನು ತೆಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ಬಸಿತಾ ಇದ್ದೀನಿ. ನೋಡಿ ಇವಾಗ ಹದವಾಗಿ ಬೆಂದಿದೆ. ನೋಡಿ ಕಟ್ಟು ತುಂಬ ಹದವಾಗಿ ಬಂದಿದೆ, ನೀರು ಥರನೇ ಇದೆ, ಕಲರು ಕೂಡ ಚೆನ್ನಾಗಿದೆ. ನೋಡಿ ಸಾರಿಗೆ ರುಬ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಐದಾರು ಇಳುಕು ದೊಡ್ಡ ಇಳುಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಹಸಿರು ಮೆಣಸಿನ್ಕಾಯಿ ಬೇಳೆ ಒಳಗಡೆನೆ ಹಾಕಿ ಬೇಯಿಸ್ಕೊಂಡಿದ್ದು. ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು, ಇಷ್ಟು ಹಾಕಿದರೆ ಸಾಕು. ನೋಡಿ ತೆಂಗಿನಕಾಯಿನ ಮೊದಲು ಫಸ್ಟೇ ರುಬ್ಕೊಂಡಿದ್ದೀನಿ ಸಣ್ಣಗೆ, ಇದರೊಳಗಡೆ ಇದ್ದಿದ್ದನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಮಾಮೂಲಿ ಖಾರದ ಪುಡಿ ಹಾಕದೆ ಹೋಗಿರೋದು, ಅಂದರೆ ಮೆಣಸಿನ್ಕಾಯಿ ಹಾಕದೆ ಸಾರಿನ ಪುಡಿ ಮಾಡ್ತೀವಲ್ಲ ಆ ಪುಡಿ ಹಾಕಿದ್ದೀನಿ, ಎರಡು ಸ್ಪೂನ್ ಹಾಕಿದ್ದೀನಿ. ಈಗ ನೋಡಿ ಹಸಿರು ಮೆಣಸಿನ್ಕಾಯಿ ಕೂಡ ಇದರೊಳಗಡೆನೆ ಹಾಕಬೇಕು, ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದ್ರ ಜೊತೆಗೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಅಥವಾ ನೋಡಿ ಇದು ಹುಳಿ ನೀರಿದೆಯಲ್ಲ, ಈ ಹುಳಿ ನೀರೇ ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ಎರಡು ಮೂರು ಸಲ ತೊಳೆದು ಈ ರೀತಿ ನೆನಾಕಿಟ್ಕೊಂಡಿದ್ದೀನಿ. ಇದನ್ನು ರುಬ್ಲಿಕ್ಕೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಕಿವುಚ್ಬಿಟ್ಟು ರಸ ತೆಗೆದು ಹಾಕ್ಕೋಬೋದು. ಲಾಸ್ಟಿಗೆ ಕಿವುಚ್ಬಿಟ್ಟು ರಸ ತೆಗೆದು ಹಾಕ್ತಾ ಇದ್ದೀನಿ. ನೋಡಿ ಗ್ಯಾಸ್ ಹಚ್ಚಿ ನಾನು ಒಂದು ಬಾಣ್ಲೆನೇ ಇಟ್ಟಿದ್ದೀನಿ ಸಾರು ಮಾಡಲಿಕ್ಕೆ. ನಾನು ಬಾಣ್ಲೆನೇ ಯಾವಾಗಲೂ ಇಡ್ತೀನಿ, ಯಾಕೆ ಅಂತಂದರೆ ಪಾತ್ರೆ ಎತ್ತರ ಆಗಿಬಿಡುತ್ತೆ, ವಿಡಿಯೋ ಮಾಡಲಿಕ್ಕೆ ಸರಿ ಹೋಗೋದಿಲ್ಲ, ಕಾಣೋದಕ್ಕೆ ಬಾಣ್ಲೆನೇ ಸರಿ ಅಂತ ನಾನು ಬಾಣ್ಲೆನೇ ಇಟ್ಟಿದ್ದೀನಿ. ಈಗ ನೋಡಿ ನಾನು ಸಾಸಿವೆ ಹಾಕ್ತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಸಾಸಿವೆ ಚಟಪಟ ಸಿಡಿದಿದೆ. ಈಗ ಕರಿಬೇವು ಮತ್ತು ಇಡೀ ಮೆಣಸಿನ್ಕಾಯಿನೇ ಹಾಕಿದ್ದೀನಿ ಒಗ್ಗರಣೆಗೆ ಅಂತ. ಈಗ ನೋಡಿ ಹುಳಿ ನೀರು ಕಿವುಚಿಟ್ಕೊಂಡಿದ್ದೀನಿ, ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ನಾವು ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೀವಿ, ಈಗ ಹುಳಿಗೋಸ್ಕರ ಎಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಈಗಲೇ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾರು ತುಂಬ ಟೇಸ್ಟ್ ಆಗುತ್ತೆ, ಒಗ್ಗರಣೆ ಒಳಗೆ ಹುಳಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಕುದಿಲಿ. ನೋಡಿ ಇವಾಗ ಹುಳಿ ತುಂಬ ಚೆನ್ನಾಗಿ ಕುದಿತಾ ಇದೆ. ಈಗ ರುಬ್ಬಿದಂಥ ಖಾರನ ಹಾಕ್ತಾ ಇದ್ದೀನಿ. ಖಾರ ರುಬ್ಬಿದ್ದಕ್ಕೆ ಒಂದೇ ಒಂದು ಸ್ವಲ್ಪ ಕಟ್ಟನ್ನ ಇದಕ್ಕೆ ಹಾಕಿ ತೊಳೆದು ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ನಾವು ರುಬ್ಲಿಕ್ಕೆ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿ ಜೀರಿಗೆ ಎಲ್ಲ ಹಾಕಿದ್ದೀವಲ್ಲ, ಆದ್ದರಿಂದ ಇದು ಹಸಿ ವಾಸನೆ ಹೋಗೋವರೆಗೂ ತುಂಬ ಚೆನ್ನಾಗಿ ಕುದಿಬೇಕು. ಆ ನಂತರ ಕಟ್ಟೆ ಹಾಕಬೇಕು. ಇದು ಕೂಡ ಚೆನ್ನಾಗಿ ಕುದಿಲಿ. ನೋಡಿ ಇವಾಗ ಖಾರ ಕೂಡ ಕುದಿತಾ ಇದೆ. ಈಗ ನಾನು ನೋಡಿ ಬಿಸಿ ಕಟ್ಟಿಗೆ ಕರಿಬೇವು ಹಾಕಿಟ್ಟಿದ್ದೆ, ಆ ಕಟ್ಟನ್ನು ಇವಾಗ ಹಾಕ್ತಾ ಇದ್ದೀನಿ. ಈಗ
ಬಂದಿದೆ ನೋಡಿ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಬಸ್ಸಾರಿಂದು ಇದು ಕೂಡ ಸಖತ್ತಾಗಿರುತ್ತೆ ಇನ್ನೊಂದು ಸ್ವಲ್ಪ ಉಪ್ಪಿಡಿಸುತ್ತೆ ಉಪ್ಪನ್ನು ಹಾಕಬೇಕು ಸಖತ್ತಾಗಿದೆ ನೋಡಿ ಇಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಳ 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 ಕುದಿಸಿ ಇಟ್ಕೋಬೇಕು ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಈ ರೀತಿ ಕುದಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಆಯಿತು ಸಖತ್ತಾಗಿದೆ ಸಾಂಬಾರು ನಾನು ಕಾಳು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಇಷ್ಟೇ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತೀನಿ ಇವಾಗ ಇದನ್ನು ಎತ್ತಿಟ್ಕೊಂಡು ನೋಡಿ ಕಾಳು ಒಗ್ಗರಣೆಗೆ ಅಂತ ಇನ್ನೊಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಹಾಕಿಬಿಟ್ಟು ಸಕ್ಕರೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಅರ್ಧಂಬರ್ಧ ಬೆಂದಿದೆ ಈಗ ತೆಂಗಿನಕಾಯಿ ಪುಡಿ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಚಟ ಚಟ ಅಂತ ಸಿಡಿತಾ ಇದೆ ತೆಂಗಿನಕಾಯಿ ಈಗ ನಾವು ಕಾಳನ್ನು ಹಾಕೋಣ ಇದನ್ನು ಸ್ವಲ್ಪ ಇದೊಂಚೂರು ಬಿಸಿಯಾಗೋ ತನಕ ಕೈಯಾಡಿಬಿಟ್ರೆ ಸಾಕು ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊಗಸಾದಂಥ ಬಸ್ಸಾರು ಪಲ್ಯ ಎರಡನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್